ನಮಸ್ಕಾರ ವೀಕ್ಷಕರೇ, ಕುಂದಾಪುರ ಡಾಟ್ ಕಾಮ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. 92 ವರ್ಷದ ನಿವೃತ್ತ ಶಿಕ್ಷಕರು ನಮ್ಮ ಜೊತೆಗಿದ್ದಾರೆ. ಶಿರೂರಿನ ದಾಸನಾಡಿಯ ನಿವೃತ್ತ ಶಿಕ್ಷಕರಾದ ಶ್ರೀಯುತ ನಾರಾಯಣ್ ಬಿಲ್ಲವ ಅವರನ್ನ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಸ್ವಾಗತ. ನಾರಾಯಣ್ ಬಿಲ್ಲವ ಅವರು ಸದನ್ ದಾಸ್ ಅವರ ತಂದೆ. ಸದನ್ ದಾಸ್ ಅವರು ಯಾವಾಗಲೂ ಮೆನ್ಷನ್ ಮಾಡ್ತಾರೆ, ತಂದೆಯೇ ನನ್ನ ಸಾಮಾಜಿಕ ಕಾರ್ಯಗಳಿಗೆ ಒಂದು ಹಂತದಲ್ಲಿ ಪ್ರೇರಣೆ ಕೊಟ್ಟವರು ಅಂತೇಳಿ. ನಾರಾಯಣ್ ಬಿಲ್ಲವ ಅವರು ಶಿಕ್ಷಕ ಆಗಿದ್ದ ಕಾರಣದಿಂದಲೇ ಸದನ್ ದಾಸ್ ಅವರು ಒಂದು ಶಿಸ್ತಿನ ಜೀವನವನ್ನು ರೂಢಿಸಿಕೊಳ್ಳಿಕ್ಕೆ, ಎಲ್ಲ ಕಡೆ ಒಂದು ಸಂಘಟನಾತ್ಮಕವಾಗಿ ತೊಡಗಿಸಿಕೊಳ್ಳಿಕ್ಕೆ ಒಂದು ಪೀಠಿಕೆ ಹಾಕಿಕೊಟ್ಟವರು. ಯಾಕಂತ ಹೇಳಿದ್ರೆ ಅವ್ರ ಮನೆಯ ವಾತಾವರಣ ಹಾಗೆ ಕಟ್ಟಿಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ಹಿರಿಯರು, ಅವರು ಸಾಮಾಜಿಕವಾಗಿ ತೊಡಗಿಸಿಕೊಂಡವರು, ನೂರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಧಾರೆ ಎರೆದವರು, ಆ ಕಾರಣದಿಂದ ಅವರ ಅನುಭವಗಳು ಏನಿದೆ, ಶಿರೂರಿನ ಬಗ್ಗೆ ಅವರ ಕಲ್ಪನೆಗಳು ಏನಿತ್ತು, ಅಂದಿನ ದಿನಗಳು ಹೇಗಿತ್ತು, ಎಲ್ಲದರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಮಾತನಾಡಲಿಕ್ಕಿದ್ದೇವೆ. ಸರ್, ಇನ್ನೊಮ್ಮೆ ತಮ್ಮನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ. ಸರ್, ತಾವು ಶಿಕ್ಷಕರಾಗಿದ್ರಿ ಅಂತ ಹೇಳಿದ್ರಿ, ತಮ್ಮ ಶಿಕ್ಷಕ ವೃತ್ತಿ ಆರಂಭವಾದದ್ದು ಎಲ್ಲಿ ಮತ್ತೆ ತಾವು ರಿಟೈರ್ಡ್ ಆದದ್ದು ಎಲ್ಲಿ, ಈ ಬಗ್ಗೆ ಸ್ವಲ್ಪ ಹಂಚಿಕೊಳ್ಳೋದಿದ್ರೆ ಸರ್. ನಾನು ಶಿಕ್ಷಕ ವೃತ್ತಿ ಸೇಡಿ ಮನೆಯಲ್ಲಿ, ಕುಂದಾಪುರ ತಾಲೂಕಿನ ಸೇಡಿ ಮನೆ ಎಂಬಲ್ಲಿಗೆ ಪ್ರಥಮ ಹೋಗಿ ಜಾಯಿನ್ ಆಗಿದ್ದೇನೆ. ಹೋಗುವಾಗ ಸೇಡಿ ಮನೆಯಲ್ಲಿ ಹಿಂದಕ್ಕೆ ಇಳಿದಾಗ ಮಧ್ಯದಲ್ಲಿ ಕಾಡಿಗೆ ಹೋಗಬೇಕಿತ್ತು, ಕಾಡಿನಲ್ಲಿ ಹೋಗಬೇಕಿತ್ತು. ಹೋಗುವ ದಾರಿಯಲ್ಲಿ ಕಪ್ಪಾಗಿತ್ತು, ನನ್ನೊಟ್ಟಿಗೆ ಯಾರು ಜನ ಇಲ್ಲ. ಇದೇ ದಾರಿಯಲ್ಲಿ ಹೋದರೆ ಮುಂದೆ ಸೇಡಿ ಮನೆ ಶಾಲೆ ಸಿಗ್ತದೆ ಅಂತ ಹೇಳಿದರು. ನಾನೊಂದು ಹ್ಯಾಂಡ್ ಬ್ಯಾಗ್ ಮತ್ತು ಕೈಯಲ್ಲಿ ಒಂದು ಕೋಲನ್ನು ಹಿಡ್ಕೊಂಡು ಹೋಗಿ ಆಚೆ ನೆಗಿರಿ ಓಡಾಡ್ತದೆ ಅಂತ ಹೇಳಿ ಹೇಳಿದ್ರಿಂದ ಎತ್ಕೊಂಡು ಸೀದ ಸೇಡಿ ಮನೆ ದಾರಿ ಹಿಡಿದು ಹೋಗ್ತಾ ಇರುವಾಗ ದಾರಿಯೆಲ್ಲ ಏನೂ ಸಿಕ್ಕಲಿಲ್ಲ. ಮತ್ತೊಬ್ಬರು ಆ ಊರಿನವರು ಸಿಕ್ಕಿದ್ರು, ಇಲ್ಲೇ ಮುಂದಕ್ಕೆ ಹೋಗಿ ಸೇಡಿ ಮನೆ ಶಾಲೆ ಸಿಕ್ಕತ್ತಂತ ಕರ್ಕೊಂಡು ಶಾಲೆ ಮನೆ ಶಾಲೆ ಸೇಡಿ ಮನೆ ಶಾಲೆ ಒಳಗೆ ಕುಳಿಸಿದ್ರು. ಅಲ್ಲಿ ಒಂದೇ ಹತ್ತಿರದ ಒಂದು ಮನೆ ಇದೆ, ಯಾರೂ ಇರಲಿಲ್ಲ. ಆದರೆ ನಾನು ಸೂಟ್ ಕೇಸರಿ ತೆಗೆದುಕೊಂಡು ಹಾಸಿಗೆಲ್ಲ ಬಿಚ್ಚಿ ಅದೆ ರಾತ್ರಿ ಅಲ್ಲೇ ಕಳೆದೆ. ಕಳೆದು ಮಾಡಿದ ಬರುವಾಗ ನರಮನೆ ಒಬ್ಬರು ಸೆಟ್ಟರು ಮಾತಾಡ್ತಿದ್ರು, ನೀವು ಎಷ್ಟೊತ್ತಿಗೆ ಬಂದಿದ್ದೀರಿ? ನಾನು ರಾತ್ರಿ ಬಂದಿದ್ದೇನೆ, ನಿಮ್ಮಲ್ಲಿ ಓಡಾಡುವವರು ನಾನು ಕಾಣಲಿಲ್ಲ, ನಾನು ಮಾತಾಡ್ತಿಲ್ಲ ಅಂತ. ಬೆಳಿಗ್ಗೆ ಅದ್ದವರು ನೇತದ್ದು ಕೊಟ್ಟರು ಕುಡಿಲಿಕ್ಕೆ, ಮತ್ತು ಮುಖ ತೊಳಲಿಕ್ಕೆ ಕೊಟ್ಟರು ಬುಟ್ಟಲ್ ಸೆಟ್ ಅಂತ ಹೇಳಿ ಸೆಡಿವನೆಯವರು. ಆನಂತರ ಮಧ್ಯಾಹ್ನ ಊಟಕ್ಕೆ ಪರಿಸ್ಥಿತಿ ಅವ್ರದ್ದು ಕಷ್ಟ ಇದ್ದಿತ್ತು, ಬ್ರಾಹ್ಮಣರ ಮನೆಯಿಂದ ಊಟ ತರಿಸಿ ನಾವು ಊಟ ಮಾಡಿದೆ. ಆ ದಿನ ಕಳೆದ ನಂತರ ಮತ್ತೊಂದು ಕಡೆಯಿಂದ ಬ್ರಾಹ್ಮಣರ ಮನೆಯಲ್ಲೇ ಊಟಕ್ಕೆ ವ್ಯವಸ್ಥೆ ಮಾಡಿದರು, ಊಟ ಮಾಡಿದೆ. ಅದನ್ನು ಅಲ್ಲಿ ಒಂದೂವರೆ ವರ್ಷ ಕಾಲ ಕಳೆದಿದೆ ಸೆಡಿ ಮನೆಯಲ್ಲಿ. ಆನಂತರ ಟ್ರಾನ್ಸ್ಫರ್ ಆಗಿ ಅತಿ ಕಷ್ಟಪಟ್ಟು ರೆಮ್ಮೆಲೆಗಳನ್ನ ಹಿಡಿದು ಸೌಕೂರಿಗೆ ಬಂದೆ. ಸೌಕೂರಿನಲ್ಲಿ ಅಲ್ಲಿ ಎಲಿಮೆಂಟ್ರಿ ಶಾಲೆಗೆ ಬಂದೆ. ಅಲ್ಲಿ ಬರುವಾಗ ನೋಡ್ತೇನೆ ದೇವಸ್ಥಾನದ ಒಳಗೆ ಹೋಗಲಿಕ್ಕೆ ಇತರ ಜಾತಿಯವರಿಗೆ ಅಡಿಗೆ ಕೊಡಲಿಲ್ಲ ಅವರು. ಆ ನಾನು ಏನು ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಇರುವಾಗ ಸೆಟ್ಟರು ಸಿಕ್ಕಿದ್ರು ಒಬ್ಬರು. ಅಲ್ಲಿಯವರು, ನೀವು ಎತ್ಕೊಂಡು ಹೋಗಿ, ನಿಮ್ಮ ಜಾತಿಯನ್ನು ಯಾರು ಕೇಳ್ತಿಲ್ಲ, ನೀವು ಎಲ್ಲ ಮಕ್ಕಳನ್ನು ಕರ್ಕೊಂಡು ಹೋಗಿ ಅಂತ ಹೇಳಿದ್ರಿ. ಬಂದು ಕೇಳಿದರು, ನಾನು ಬಿಲ್ಲವ ಬಲ್ಲವ ಅಂತೇಳಿ ಸೆಟ್ಕೊಂಡೆ. ಆ ದಿನ ಅದಕ್ಕೆ ಅಷ್ಟು ಜಾತೀಯತೆ ಇದ್ದಿತ್ತು. ಒಳಗೆ ಶಾಲೆ ಒಳಗೆ ಹೋಗಲಿಕ್ಕೂ ಇಲ್ಲ, ಕಂಪೌಂಡಿನ ಒಳಗಡೆಯಲ್ಲಿ ಶಾಲೆ ಇದ್ದಿತ್ತು. ಆದರೆ ಮಕ್ಕಳೆಲ್ಲ ತುಂಬ ಜನ ಬಂದರು, ಸಪೋರ್ಟ್ ಮಾಡಿದೆ ನಾನು. ಬರೀ 30 65 ಆಯ್ತು. ಆವಾಗ ಇವು ಆಗಿ ನಮ್ಮ ಬೆಂಗಳೂರಿನ ಒಬ್ಬರು ಬಿಲ್ಲೊಬ್ಬರು ಬಂದರು. ಆನಂತರ ಭಾಳ ಸಪೋರ್ಟ್ ಮಾಡಿದ್ರು ನನಗೆ, ಬೇಕಾದ ಪುಸ್ತಕಗಳನ್ನು ಮಕ್ಕಳಿಗೆ ಕೊಡಲಿಕ್ಕೆ, ಮತ್ತು ಅಲ್ಲಿ ಬೇಕಾದಂಥ ವ್ಯವಸ್ಥೆ ಮಾಡಲಿಕ್ಕೆ. ಬುರ್ನೂರಿಗೆ ಹೇಳಿ, ನೀವು ಶಾಲೆಯಲ್ಲಿ ಕಳ್ಕೊಳ್ತೀರಿ ದೇವಸ್ಥಾನ ಪೌಳಿ ಒಳಗೆ ಶಾಲೆ ನಡೆಸ್ತಾ ಇದ್ದೀರಿ, ಹೊರಗೊಂದು ಕಟ್ಟಡ ಮಾಡಿ. ಅದಕ್ಕೆ ಬುರ್ನೂರು ಹಿರಿಯರು ಒಪ್ಪಿದ್ರು, ಫೌಂಡೇಶನ್ ಹಾಕ್ತೇವೆ ಗೌರ್ಮೆಂಟ್ನಿಂದ ಬೇರೆ ಹೊರಗಿನ ಕಟ್ಟಡ ಮಾಡಿಸ್ತೇವೆ ಅಂತ ಹೇಳಿದ್ರು. ನಾನು ಬರುವವರೆಗೆ ಆಗಲಿಲ್ಲ, ಅಷ್ಟುವರೆಗೆ ನಾನು 30 ಮಕ್ಕಳಿರುವವರನ್ನ ಆ ಶಾಲೆ ಕಂಪೌಂಡ್ ಒಳಗೆ 60 ಮಕ್ಕಳ ವ್ಯವಸ್ಥೆ ಮಾಡಿದೆ. 60 ಮಕ್ಕಳಾದರು. ಆವಾಗ ಬೆಂಗಳೂರಿನಿಂದ ನಮ್ಮ ಏಬು ಅಂದರು, ಬಂದು ನೋಡಿ ನಿಮ್ಮ ಶಾಸಕರನ್ನು ಮೆಚ್ಚಿದ್ದೇನೆ, ನಿಮಗೆ ಕಷ್ಟ ಆದರೆ ಹೇಳಿ ನಾನು ನಿಮ್ಮನ್ನು ಟ್ರಾನ್ಸ್ಫರ್ ಮಾಡ್ತೇನೆ ಅಂತ ಹೇಳಿದ್ರು. ಕಷ್ಟ ಆಗತ್ತೆ, ಸರಿ ಸರಿ, ನೀರು ಬೇಕಾದರೂ ಕಷ್ಟ, ಕುಡಿಬೇಕಾದರೂ ಕಷ್ಟ, ಊಟಕ್ಕೆ ಹೋಗಬೇಕಾದ್ರೆ ಕಂಡೂರಿಗೆ ಹೋಗಬೇಕಂತ ಅವರನ್ನು ಕೇಳಿಕೊಂಡೆ. ಆಗ ತಕ್ಷಣ ಅವರು ಹೋಗಿ 3ನೇ ದಿನದಲ್ಲಿ ನನಗೆ ಉಪ್ಪುಂದಕ್ಕೆ ಟ್ರಾನ್ಸ್ಫರ್ ಮಾಡಿದರು. ನೀವು ಕಷ್ಟಪಡೋದು ಬೇಡ ಅಂತ ಹೇಳಿ ಉಪ್ಪುಂದ ಮೆಡಿಕಲ್ಲಿಗೆ ಎಲಿಮೆಂಟ್ರಿ ಶಾಲೆಗೆ ಟ್ರಾನ್ಸ್ಫರ್ ಮಾಡಿದರು. ಅಲ್ಲಿಂದ ಭಾಳ ಸುಖ ಆಯ್ತು ನನಗೆ, ಮನೆಯಿಂದ ಹೋಗಿ ಬರಲಿಕ್ಕೂ ಅನುಕೂಲ ಆಯಿತು. ಊಟಕ್ಕೂ ಉಪ್ಪುಂದಲ್ಲಿ ಮನೆಯಿಂದ ಕೊಂಡೋದ್ರು ಹತ್ತಿರದವ್ರು ಯಾರಾದರೂ ಊಟಕ್ಕೆ ಹಾಕ್ತಾರೆ. ಆ ರೀತಿಯಾಗಿ ಅಲ್ಲಿ 4 ಕೆಲಸ ಮಾಡಿದ್ದು ಉಪ್ಪುಂದಲ್ಲಿ. ಅಲ್ಲಿಂದ ಸಿರೂರು ಹೈಯರ್ ಪ್ರೈಮರಿಗೆ ಟ್ರಾನ್ಸ್ಫರ್ ಆಯ್ತು ನನಗೆ. ಸಿರೂರು ಹೈಯರ್ ಪ್ರೈಮರಿಯಲ್ಲಿ 4-5 ಇದ್ದು ಆ ನಂತರ ಹಿಂದೂಸ್ತಾನಿ ಹೈಯರ್ ಪ್ರೈಮರಿಗೆ ಹೆಡ್ ಮಾಸ್ಟರಾಗಿ ಮಾಡಿದರು. ಅಲ್ಲಿಂದ
ಕೆಸರಗೋಡಿ, ಕೆಸರಗೋಡಿಯಲ್ಲಿ ರಿಟೈರ್ ಬಿಟ್ಟಾರೆ. ನೀವು ಸುದೀರ್ಘವಾಗಿ ಶಿಕ್ಷಣ ಶಿಕ್ಷಕ ವೃತ್ತಿಯಲ್ಲಿ ತೊಡಗಿಸಿಕೊಂಡಿರಿ. ತಾವು ಶಿಕ್ಷಣ ವೃತ್ತಿ ಆರಂಭಿಸುವ ದಿನಗಳು ಬಹಳ ಕಷ್ಟ ದಿನಗಳು, ಬಹಳ ಕಷ್ಟ, ಸಂಬಳ ತುಂಬಾ ಕಡಿಮೆ, ಅದು ಒಂದು ಫ್ಯಾಷನ್ ರೀತಿಯಲ್ಲಿ ನೀವು ಅಂದ್ರೆ ಆಗ ಒಂದು ಆಸಕ್ತಿಯ ರೀತಿಯಲ್ಲ ತಗೊಳ್ಬೇಕಿತ್ತು ಸರ್ಕಾರಿ ನೌಕರಿ ಅನ್ನೋದು. ಆ ನಡುವೆ ನಿಮ್ಮ ಕುಟುಂಬ ನಿರ್ವಹಣೆ ಎಲ್ಲ ಕೂಡ ಒಂದು ಚಾಲೆಂಜ್ ಆಗಿತ್ತು. ನೀವು ಅದನ್ನೆಲ್ಲ ಹೇಗೆ ನಿರ್ವಹಿಸ್ತಿದ್ರಿ? ಕೃಷಿ ಎಲ್ಲ ಇತ್ತ ನಿಮಗೆ ಅಥವಾ? ನಾನು ನನಗೆ ದೇವರ ದಯದಿಂದ ಒಳ್ಳೊಳ್ಳೆ ಮನುಷ್ಯರೇ, ನಿಮ್ಮ ಟಿ ಎ ಪೈಗಳು ಮತ್ತು ಜಿ ಎಸ್ ಆಚಾರ್ಯರು ಎಮ್ ಎಲ್ಗಳೆಲ್ಲ ಪ್ರಯುಕ್ತ ಬ್ಯಾಂಕಿ ಸಿಂಡಿಕೇಟ್ ಬ್ಯಾಂಕಿಂದ ಯಾವ ಲೋನ್ ಬೇಕಿದ್ದರೂ ನಾನು ಹೋದ ತಕ್ಷಣ ಆ ಹೌಸ್ ಲೋನು ಆಗಲಿ ಮತ್ತು ಎಲ್ಲ ಲೋನನ್ನು ಕೊಡಿಸ್ತಿದ್ದ ಆಚಾರ್ಯ. ಆಚಾರ್ಯ ಭಾಳ ಸಹಾಯ ಮಾಡಿದ್ದಾನೆ ನನಗೆ. ಯಾವ ಲೋನ್ ಪರ್ಸನಲ್ ಲೋನ್ ತೀರಿಸಿ ಸಾಕು, ಇವತ್ತು 500 ರೂಪಾಯಿ ಇದ್ದರೆ ಬೇರೆಯವ್ರಿಗೆ ಕೊಂಡೋಗಿ ಕೊಟ್ಟು 500 ರೂಪಾಯಿ ಸಾಲ ತೀರಿಸಿ ಆ ದಿನವೇ 2000 ರೂಪಾಯಿ ಲೋನ್ ಮಾಡಿದೆ ನಾನು. ಆ ರೀತಿಯ ಸಾಮಾಜಿಕವಾದ ಒಂದು ಸಹಕಾರ. ನೀವು ಒಂದು ನಿಮಗೆ ನೀವು 100 ವಿದ್ಯಾರ್ಥಿಗಳಿಗೆ ಕಲಿಸಿದ್ರಿ, ಈಗ ಅವರೆಲ್ಲ ಒಂದೊಂದು ಪೊಸಿಷನ್ ಅಲ್ಲಿ ಇದ್ದಾರೆ, ಯಾವ್ದಾವುದೋ ದೇಶದಲ್ಲಿ ಇದ್ದಾರೆ. ನೀವು ಈಗ ನೀವು ನಿವೃತ್ತ ಆದ ನಂತರ ಅವರೆಲ್ಲ ಒಂದು ಬಂದು ನಾವು ನಿಮ್ಮ ಸ್ಟೂಡೆಂಟ್ ಸರ್ ಅಂತೇಳಿ ಬರ್ತಾರೆ, ಮಾತಾಡ್ತಾರೆ, ಕಾಲಿ ಬೀಳ್ತಾರೆ, ಇದೆಲ್ಲ ಬಹಳ ಖುಷಿ ಅನ್ಸುತ್ತ? ಬಹಳ ಸಂತೋಷ ಅನ್ಸುತ್ತೆ. ಇದರಲ್ಲಂತೂ ಈಗ ಸಾಧಾರಣ ಹಿಂದೂಸ್ತಾನಿ ಇದ್ದ 4-5 ವರ್ಷ ಇದ್ದಿದ್ದಲ್ಲ, ಎಲ್ಲವರು ದುಬೈ ಬಂದವರು ಬಂದು ಇಲ್ಲಿ ಹೋಗಿ ನನ್ನನ್ನು ಹುಡುಕಿ ಬಂದು ನಮಸ್ಕಾರ ಮಾಡಿ ಹೋಗ್ತಾರೆ. ನೀವು ಸರ್ ನಿಮ್ಮಿಂದ ನಾವು ಒಳ್ಳೆದಾಗಿದೆ ಅಂದರೆ, ಆ ಕಾಲದಲ್ಲಿ ಟಿ ಸಿ ಕೊಡುವುದಿಲ್ಲ, ಟಿ ಸಿ ಕೊಡುವುದಕ್ಕೆ ನಿರ್ಬಂಧ ಹಾಕಿದ್ದಾರೆ. ದುಬೈ ಹೋಗುವವರಿಗೆ ಟಿ ಸಿ ಬೇಕು, ಪಾಸ್ಪೋರ್ಟ್ ಆಗಬೇಕಾದ್ರೆ. ಆಗ ಬಂದವರಿಗೆ ಯಾರಿಗೆ ನಾನು ತೊಂದರೆ ಕೊಡದೆ ನನ್ನ ಅಸ್ಟೆಂಟನ್ನು ಕರೆದು ಅದನ್ನು ಅರ್ಸಿ ಟಿ ಸಿ ಕೊಡಿ ಅಂತ. ಆ ಕಾಲದಲ್ಲಿ ದುಬೈ ಹೋಗುವ ಒಂದು ಬಹಳ ಒಂದು ಕೆಲಸ ನಡೀತಾ ಇತ್ತು. ಹೌದು, ಟಿ ಸಿಗೆ ಏನು ದಿನಕ್ಕೆ 5-6 ಟಿ ಸಿ ಕೊಡ್ತಿತ್ತು. ದಸದಾಗಿ ಒಂದು ಟೀಚರನ್ನು ನೇಮಕ ಮಾಡಿ ಅವರ ಅರ್ಸಿ ಬಿಟ್ಟು ಮೋಸ ಮಾಡಿ ಕೊಡಲಿಕ್ಕೆ ನಾವು ತಯಾರಿರುವುದಿಲ್ಲ. ಒಂದು ಇಂಥ ಕ್ಲಾಸ್ನಲ್ಲಿ ಕಲ್ತಿದೆ ಅಂತ ಕೊಡ್ತಾರಂತ ಬೇರೆ ಶಾಲೆಯಲ್ಲಿ ನಾನು ಕೊಡುವುದಿಲ್ಲ ಅಂತ ಹೇಳಿದೆ. ಯಾಕಂದರೆ ಸಪೋರ್ಟ್ ಎಲ್ಲಾದರೂ ಎನ್ಕ್ವೈರಿ ಬಂದರೆ ನಾನು ಸಸ್ಪೆಂಡ್ ಆಗಬೇಕಾಗತ್ತೆ, ಅದು ಮಾಡುವುದಿಲ್ಲ. ನಿಮ್ಮ ಹೆಸರು ನಮ್ಮ ಪುಸ್ತಕದ ರಿಜಿಸ್ಟರ್ನಲ್ಲಿ ಇದ್ದರೆ ನಿಮಗೊಂದು ಟಿ ಸಿ ಕೊಡ್ತೇನೆ ನಾನು. ಅವರಿಗೆ ಪಾಸ್ಪೋರ್ಟಿಗೆ ಟಿ ಸಿ ಅಗತ್ಯ ಇತ್ತು. ಆವಾಗ 1ನೇ ಕ್ಲಾಸ್ಗಳಲ್ಲಿ 2ನೇ ಕ್ಲಾಸ್ಗಳಲ್ಲಿ ಟಿ ಸಿ ಬೇಕು, ಡೇಟ್ ಆಫ್ ಬರ್ತ್ ಬೇಕು. ಅವ್ರು ತಗೊಂಡು ಹೋಗ್ಲಿಕ್ಕೆ ದಿವಸಕ್ಕೊಂದು 200-300 ಜನ ಆಗ ದುಬೈ ಹೋಗುವ ಒಂದು ಇದು ಹಬ್ಬವೇ ಆಗ್ತಾಯಿತ್ತು. ಎಲ್ಲರೂ ಹೋಗುವುದು, ತಿರುಗಿ ಬಂದವರು ಬಂದು ಮಾತಾಡಿಸಿ ನಾವು ಸರ್ ನಿಮ್ಮಿಂದ ಒಳ್ಳೆಯದಾಯಿತು ಅಂತೇಳಿ. ಟಿ ಸಿ ಇಲ್ಲದೆ ಇದ್ದರೆ ಅವರಿಗೆ ಕಡಿತ ಹೋಗ್ಲಿಕ್ಕೂ ಕಷ್ಟ. ಆ ರೀತಿ ಆಗ್ತಾಯಿತ್ತು. ಸರ್, ಈಗ ತಾವು ಶಿಕ್ಷಕರಾಗಿರೋ ಜೊತೆಗೆ ನಿಮ್ಮ ಊರಿನಲ್ಲಿ ಬೇರೆ ಬೇರೆ ಸಾಮಾಜಿಕ ಕಾರ್ಯಗಳಲ್ಲಿ ಇರ್ಬೋದು, ಧಾರ್ಮಿಕ ಕೆಲಸಗಳಲ್ಲಿ ಇರ್ಬೋದು, ಎಲ್ಲದರಲ್ಲೂ ನೀವು ತೊಡಗಿಸಿಕೊಂಡಿದ್ರೆ, ಆಕ್ಟಿವ್ ಆಗಿದ್ರಿ. ಸಾಮಾನ್ಯ ಹೌದು. ದೇವಸ್ಥಾನದಲ್ಲಿ ಆವಾಗ ನಮ್ಮ ಪೂಜಾರಿಗೆ ಮಗುವಿಗೆಲ್ಲ ಒಳಗು ಬಿಡ್ತೆಲ್ಲ ಇತ್ತು. ಆ ಒಂದು ಕಾರ್ಯಕ್ರಮದಲ್ಲಿ ಆಗ ವಿಶುಕುಮಾರ್ ಅಂತೇಳಿ ಎಂಡೋಮೆಂಟ್ ಇನ್ಸ್ಪೆಕ್ಟರ್ ಆಗಿ ಬಂದಿದ್ದಾರೆ ಇಲ್ಲಿ ಕುಂದಾಪುರ ತಾಲೂಕಿಗೆ. ಅವರ ನೆರವಿನಿಂದ ನಾವು ಮೊದಲು ಮೂಲತಃ ಮಾಡಿದ್ದೇನೆ ಅಂದರೆ ಒಂದು ಈಶ್ವರ ದೇವಸ್ಥಾನದ ಮುಕ್ತೇಶ್ವರನನ್ನೇ ನಮ್ಮ ಒಟ್ಟಿಗೆ ಇರುವಂಥ ಸಾಪಾಟಿಯಾಗಿದ್ದ ಹಾವಳಿ ಹರಿಜನನ್ನು ಮಾಡಿಸು. ಭಾಳ ತೊಂದರೆ ಆಗಿದೆ ಅದೆಲ್ಲ. ನೆರವು ಕೊಟ್ಟು ವಿಶ್ವಕುಮಾರ ನೆರವಿನಿಂದ ಅವನನ್ನು 5 ವರ್ಷ ಮುಕ್ತೇಶ್ವರನನ್ನು ಮಾಡಿ ದೇವಸ್ಥಾನದ ಅಭಿವೃದ್ಧಿಗೆ ಸಾಕಷ್ಟು ಪ್ರಯತ್ನ ಮಾಡಿದೆ. ಬೇಕಷ್ಟು ಕೊಟ್ಟಿದ್ದಾರೆ ಅವರು ಅಂಡಮೆಂಟಿಂದ ಮಾಡಿದ್ವಿ. ಇದು ನನ್ನ ಒಂದು ಅಚೀವ್ಮೆಂಟ್. ಯಾಕಂದರೆ ದೇವಸ್ಥಾನಗಳು ನಾವು ಹೋಗ್ಲಿಕ್ಕಿಲ್ಲ, ಹರಿಜನರು ಹೋಗ್ಲಿಕ್ಕಿಲ್ಲ, ಹರಿಜನರನ್ನೇ ಮಾಡಿದರೆ ವಿಶ್ವಕುಮಾರ ಅದಕ್ಕೆ ನಿಮ್ಮ ದಿಟ್ಟರಾಗಿರಬೇಕು, ನೀವು ಹೆದರಬಾರ್ದು, ನೀವು ಹೆದರ್ತೀರಿ, ನಾವು ಶ್ರೀಮಂತರಿಗೆ ಸ್ವಲ್ಪ ಹೆದರ್ತೇವೆ, ಶ್ರೀಮಂತರು ಏನಾದರೂ ಅಟ್ಯಾಕ್ ಮಾಡ್ತಾರೋ ನಮಗೆ ಹೆದರಬೇಡಿ, ನಾನು ಇದ್ದೀನಿ ಅಂತೇಳಿ. ಇದು ಒಂದು ನಾವು ಸಮಯ. ಆ ನಂತರ ಎಲ್ಲರೂ ದೇವಸ್ಥಾನದೊಳಗೆ ಪೂಜಾರನ್ನು ಹರಿಜನನ್ನು ಹೋಗಲಿ ಬಿಟ್ರಿ, ಯಾರು ತಡೆಯಲಿಲ್ಲ. ದೊಡ್ಡ ದೊಡ್ಡ ಕ್ರಾಂತಿ ಆ ಕಾಲ, ಆ ಕಾಲದಲ್ಲಿ ದೊಡ್ಡ ಕ್ರಾಂತಿ, ಜಾತಿಯ ಬಗ್ಗೆ ಬಹಳ ದೊಡ್ಡ. ವಿಶ್ವಕುಮಾರ ನನ್ನ ಬೆನ್ನಿಗೆ ಇದ್ರಿಂದ ಏನಾದರೂ ನಾನು ನೋಡ್ತಾ ಇದ್ದೀನಿ, ಹೆದರಬೇಡಿ. ಇವತ್ ನೋಡಿ ನಿಮ್ಮಂತವ್ರು ಆ ಕಾಲದಲ್ಲಿ ತಗೊಂಡ್ಕೊಂಡು ಕೆಲ ಸಣ್ಣ 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 ನಿರ್ಧಾರಗಳು ಇವತ್ತೊಂದು ದೊಡ್ಡ ಬದಲಾವಣೆ. ಎಲ್ಲಿಯೂ ಕಟ್ಟಡ ದೇವಸ್ಥಾನಕ್ಕೆ ಯಾರು ಒಳಗೆ ಹೋಗ್ತಿಲ್ಲ. ಇದು ನಾವು ಕಾಯಿ ಎಲ್ಲ ಕೊಂಡೋಗುವುದು, ಕಾಯಿ ಎಲ್ಲ ಅವ್ರು ಎಕ್ಕೊಂಡು ಹೋಗಿ ಶಿವಳ ಮಾತ್ರ ನಮ್ಗೆ ಸಿಗ್ತಿತ್ತು. ಆ ರೀತಿ ಒಳಗಿಂದ ತಗೊಂಡು ಹೋಗ್ತಿದ್ರೆ ಅದನ್ನು ನಾನೇ ಖುದ್ದ ಒಳಗೋಗಿ ಎಲ್ಲವನ್ನು ವ್ಯವಸ್ಥೆ ಮಾಡಿ ಕೆಲವು ತಾಯಂದಿರು ಬಂದು ಅಡ್ಕಟ್ಟಿ ನನಗೆ ಕಾಯ್ಕಾಲು ಹಿಡಿದಿದ್ದಾರೆ, ಹೋಗಬೇಡಿ ನೀವು, ಇವರು ಪ್ರಚಾರ ಮಾಡಿದ್ದಾರೆ, ಹೋದ ಕೂಡಲೇ ಸತ್ತು ಹೋಗ್ತಾರೆ, ಇವ್ರ ಒಳಗೆ ಯಾರು ನಿಮ್ಮ ಜೊತೆ ಅವರು ಸಾತ್ರ ಹಾಯ್ ತಡತ್ತಾಳೆ. ಈ ರೀತಿ ಪ್ರಚಾರ ಮಾಡಿದೆ.
ನಾನು ಹೆದರಲಿಲ್ಲ. ಹೌದು, ಹೋಗಿ ಬಿಟ್ಟೆ ಆ ದಿನ ಪೂಜನ ಕೋಣೆ ಕಾಯಿ ತೆಗೆದುಕೊಂಡು ಹೋಗಿ ಹೋದೆ. ಅಂದರೆ ದೇವಸ್ಥಾನಕ್ಕೆ ಮೂರು ಅಂತಸ್ತಿನ ಕೋಣೆ ಮಾಡಿದ್ದಾರೆ. ಒಂದು ದೇವ್ರ ಪೇಟೆ ಇರೋದು, ಮಧ್ಯದಲ್ಲಿ ಒಂದು ಬ್ರಾಹ್ಮಣರಿಗೆ, ಮತ್ತೊಂದು ಇತರ ಜಾತಿಯವರು ಕೂತ್ಕೊಳ್ಳಿಕ್ಕೆ ಅಂತ ಮಾಡಿದ್ದು. ಅದಕ್ಕೆ ಪೂಜಾರನ್ನು ಹೋಗಲಿಕ್ಕೆ ಬಿಡುವುದಿಲ್ಲ ಆ ಕಾಲದಲ್ಲಿ. ನಾನೇ ಹೋದದ್ದು ಮುಕ್ತೇಶ್ವರ ಪಂಗಡದಲ್ಲಿ, ನಾನೊಬ್ಬ ಸೇರಿಕೊಂಡು ಅದರೊಪ್ಪ ಅದೇ. ಅದಕ್ಕೆ ನಮ್ಗೆ ಕಂಪ್ಲೀಟ್ ವಿಶ್ವಕುಮಾರ್ ಅದಕ್ಕೆ ಸಪೋರ್ಟ್ ಏನು ಬಂದರು ನಾನು ನೋಡ್ತೇನೆ ಹೋಗಿ ಅದೇ. ಅದ್ರ ಜೊತೆಗೆ ಸರ್, ಈಗ ನಿಮ್ಮ ಕುಟುಂಬದ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ, ಮಕ್ಕಳು ಬೇರೆ ಬೇರೆ ಇದರಲ್ಲಿ ತೊಡಗಿಸ್ಕೊಂಡ್ರು, ನಾನು ಇಬ್ಬರು ಮಕ್ಕಳು ಈ ಸ್ಥಳ ತಗೊಂಡು ಇಲ್ಲಿ ಇವರೆಲ್ಲ ದುಬೈ ಹೋದರು, ಕೆಲವರು ಸಹಾಯ ಮಾಡಿದ್ರು ಈ ಮನೆಯೆಲ್ಲ ಕಟ್ಟಕ್ಕೆ, ಇವರು ನಮ್ಗೆ ಅನುಕೂಲ ಮಾಡಿಕೊಟ್ರು. ಸರ್, ಈಗ ನಿವೃತ್ತಿಯಾಗಿ ಹತ್ತತ್ರ 30 ವರ್ಷ ಆಗ್ತವ, ಬಹಳ ಖುಷಿಯ ಜೀವನ. ಹೌದು, ಏನು ತೊಂದರೆ ಇಲ್ಲ ದೇವರ ಅನುಗ್ರಹದಿಂದ. ನಾನು ಯಾರಿಗಾದರೂ ತೊಂದರೆ ಮಾಡದಿದ್ದರೆ ನನಗೆ ತೊಂದರೆ ಇದ್ದಿತ್ತು. ಹಾಗೆ ಬಂದು ಇಲ್ಲಿ ಬಂದು ಒಂದು ದೋಸ್ತಿಗಳ ಸಹಾಯದಿಂದ ಒಂದು ಸ್ಥಳ ಮಾಡಿಕೊಂಡು, ಏನೋ ಹಳೆ ಮನೆ ಇದ್ದಿತ್ತು ಅದರಲ್ಲಿದ್ದು ಸಿಂಡಿಕೇಟ್ ಬ್ಯಾಂಕಿನವರೇ ಸಾಲ ಮಾಡಿ ಈ ಮನೆಯೆಲ್ಲ ಕಟ್ಟಿದ್ದೆ ನಾನು ಕಂತು ಪ್ರಕಾರ. ಬೆಳ್ಳಿರಾಯರ ಅಂತೇಳಿ ಸಿಂಡಿಕೇಟಿನ ಒಂದು ಕಾರ್ಯಾಧ್ಯಕ್ಷರಿದ್ದರು. ಅವರು ಪ್ರತಿ ಸಲ ನಮ್ಮ ಮನೆಗೆ ಬಂದು ನೋಡಿಕೊಂಡು ಎಷ್ಟು ಗೋಡೆ ಮಾಡಿದ್ದಾರೆ, ಎಷ್ಟು ಮಾಡಿದ್ದಾರೆ, ಎಷ್ಟು ದುಡ್ಡು ಕೊಡಬೇಕು ಅಂತ. ಯಾಕೆಂದರೆ ಇದಕ್ಕೆಲ್ಲ ಕೊಡುಗೆಯವರು ಮಧ್ಯಸಾಚಾರ್ಯರು ಸಪೋರ್ಟ್ ಎಮ್ ಎನ್ಗಳೇ. ನಾನು ಬೆಲ್ಲವರು ಮನೆ ನೋಡಿ ಅವರಿಗೆ ಸಾಲ ಕೊಡೋದು ನಿಲ್ಲಿಸ್ಬೇಡಿ ಹಾಗೆ ಹೀಗೆ ಹೇಳೋದು. ಬಹಳ ಒಂದು ಅನುಕೂಲತೆಯಲ್ಲಿ ಮನೆ ಕಟ್ಟಿಕೊಡು. ಈಗ ನಿಮಗೆ ಜಿ ಎಸ್ ಆಚಾರ್ಯ ಇರ್ಬೋದು, ಹುಡುಗಿಯವರು ಇರ್ಬೋದು, ಅವ್ರ ಒಡನಾಟ ಹೇಗೆ? ಅವರು ಎಲೆಕ್ಷನ್ ಇದ್ದಾಗ ನಮ್ಮ ಮನೆಗೆ ಬರ್ತಾರೆ, ಯಾರ್ಯಾರಿಗೆ ಏನೇನು ಎಲ್ಲೆಲ್ಲಿ ಕೆಲಸ ಮಾಡ್ಬೇಕಂತ ನನ್ನನ್ನು ಕರ್ಕೊಂಡು ಹೋಗ್ತಾರೆ. ಅವರಿಬ್ಬರೇ ಇದು ನನ್ನನ್ನು ಭಾಳ ಹಚ್ಚಿಕೊಂಡಿದ್ದಾರೆ. ಅದಂತ ಮದ್ದೂರು ರಾಜರವ್ರ ಕಡೆಯವರು ಒಂದು ಹಚ್ಚಿಕೊಳ್ಳಿಲ್ಲ ಅಷ್ಟು. ಆಚಾರ್ಯರು ಮಾತ್ರ ಎಲ್ಲ ರೀತಿಯಲ್ಲಿ ಹೊತ್ಕೊಳ್ಳಿದ್ದಾರೆ. ರಾತ್ರಿ ಆದಾಗ ಇಲ್ಲಿಗೆ ಬರ್ತಿದ್ದಾರೆ ಅವರು, ಕಾಯ ಸಾಹೇಬರನ್ನು ಕರ್ಕೊಂಡು ಇಲ್ಲಿವರೆಗೆ ಬರ್ತಾರೆ. ಬಂದು ರಾತ್ರಿ ಊಟ ಮಾಡೋಕೆ ಏನು ಮಾಡಬೇಕಂತ ಹೇಳುವಾಗ ನಮ್ಮ ಮಿಸ್ಸಸ್ ಎಲ್ಲ ತಯಾರು ಮಾಡಿಕೊಟ್ಟು ಅವರಿಗೆ ಒಲೆ ಮಾಡಿಕೊಟ್ಟು ಅನ್ನ ಮಾಡಿ ಅವರಿಗೆ ಚಟ್ನಿ ಎಲ್ಲ ಹೊರಗಿಂದ ಬಳಗಿಂದ ಮಾಡಿಕೊಂಡು ಊಟ ಮಾಡಿ ರಾತ್ರಿ ಬಿಡ್ತೀವಿ. ಯಾಕಂದರೆ ಮರವಂತೆಯಲ್ಲಿ ಹೋಗುವಾಗ ಒಂದ್ಸಲ ಅವರು ಬಿದ್ದು ಹೆದರಿದ್ದಾರೆ, ರಾತ್ರಿ ಮನೆಗೆ ಹೋಗುವುದಿಲ್ಲ. ಕಾಯ ಇದ್ದರು ಊಟ ರಾತ್ರಿ ಊಟ ಮಾಡಿ ಬೆಳಿಗ್ಗೆ ಆದಮೇಲೆ ಇಲ್ಲಿಂದ ಹೋಗ್ತಿದ್ರು. ಆ ರೀತಿ ಅನುಕೂಲ ಮಾಡಿ ಕೊಡ್ತಿದ್ದು ನಾವು. ಅವರಿಬ್ಬರು ಇದ್ದರು ಕೂಡ ಕಾಯ ಸಾಹೇಬರು ಇದ್ದರು, ಕಾಯ ಸಾಹೇಬರು ನಮ್ಮದಲ್ಲಿ ಹೇಳ್ಕೊಳ್ತಾರೆ. ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ, ಮರವಂತೆ ಟರ್ನಿಂಗ್ನಲ್ಲಿ ಒಂದ್ಸಲ ಬಿದ್ದು ಹೆದರಿದ್ದಾರಿದ್ದೆ. ಅದಕ್ಕೆ ಹೋಗುವುದಿಲ್ಲ ಸರ್. ಸದನ್ ಸರ್, ಈಗ ನೀವು ಭಾಳ ಸರಿ ಮೆನ್ಷನ್ ಮಾಡ್ತಿದ್ರಿ, ಈಗ ಕೆಲವು ಒಂದು ಸಣ್ಣ ಸಣ್ಣ ವಿಚಾರಗಳ ಒಂದು ಸೋಷಿಯಲ್ ಕ್ರಾಂತಿಗಳು, ಅದು ಅವರವರ ಪಾಲುಗಳನ್ನು ಸಲ್ಲಿಸೇ ಇರ್ತಾರೆ. ಈಗ ದೇವಸ್ಥಾನದ ವಿಚಾರ ಬಂದಾಗ ಎಲ್ರಿಗೂ ಪ್ರವೇಶ ಸಿಗುವಂಥದ್ದು, ಅದು ಆ ಕಾಲಕ್ಕೆ ದೊಡ್ಡ ವಿಚಾರ ಆಗಿತ್ತು, ಈಗ ಅದು ಸಹಜ ಅನ್ನುವಂಥದ್ದು. ಹೌದು, ಅಂದರೆ ತಂದೆಯವ್ರ ಬಗ್ಗೆ ನೀವು ಹೇಳೋದಾದ್ರೆ ಸರ್, ಇಂಥ ಕೆಲಸ ಅವರು ಇಲ್ಲ ಪ್ರತಿಯೊಂದರಲ್ಲಿ ಈಗ ಊರಿನಲ್ಲಿ ಸ್ವಲ್ಪ ಎಜುಕೇಟೆಡ್ ಆಗಿದ್ರು, ನಮ್ಮ ಕಮ್ಯುನಿಟಿಯಲ್ಲಿ ಇವರೇ ಆಗಿದ್ರು. ಅವಾಗ ಯಾರದೇ ಮನೇಲಿ ಏನಾದರೂ ಜಗಳ ಆಗಲಿ ಏನಾಗಲಿ ಇವ್ರ ಹತ್ರನೇ ಬರ್ತಾ ಇದ್ರು. ಯಾವುದೇ ಆಸ್ತಿ ಇದ್ದಿರ್ಬೋದು, ಯಾವುದೇ ಇರ್ಬೋದು, ಅವಾಗೆಲ್ಲ ನಾನು ಸಣ್ಣಕಿರುವಾಗ ಇಲ್ಲೇ ಬರ್ತೇನೆ. ಮತ್ತು ಸ್ಕೂಲಲ್ಲೂ ಕೂಡ ಇವರು ಸೇವಾದಳ ಅಂತ ನಡ್ಸ್ಕೊಂಡು ಹೋಗ್ತಾ ಇದ್ರು. ನಾನು ಮೊದಲು ಡಂಬಲ್ಸ್ ಇದೆಲ್ಲ ಮಾಡ್ತಾ ಇದ್ರು ಅವಾಗ, ಮತ್ತು ಮಕ್ಕಳನ್ನೆಲ್ಲ ಟೂರಿಗೆ ಕರ್ಕೊಂಡು ಹೋಗೋದು, ಅದು ಅಂತಹ ಕೆಲಸಗಳನ್ನು. ಮತ್ತು ಲ್ಯಾಬಲ್ಲೂ ಅಷ್ಟೇ, ನಾನು ತಿಳಿದ ಮಟ್ಟಿಗೆ ಸೈಂಟಿಫಿಕ್ ಅವಾಗ ಲ್ಯಾಬಲ್ಲಿ ಪ್ರಾಕ್ಟೀಸ್ ಮಾಡಿ ತೋರಿಸ್ತಾ ಇದ್ರಂತೆ ಇವರು. ನನಗೆ ಕೆಲವರು ಹೇಳಿದ್ರು, ನಾನ್ ಮಾಸ್ಟರ್ ಒಬ್ಬರೇ ನಮಗೆ ಅವಾಗ ಪ್ರಯೋಗ ಮಾಡಿ ತೋರಿಸ್ತಾ ಇದ್ರು, ಬೇರೆಯವ್ರು ಯಾರು ಮಾಡ್ತಾ ಇರಲಿಲ್ಲ. ಸಸ್ಯಗಳ ಉಸಿರಾಟದೆ ಕುಂದಾಪುರದಲ್ಲಿ ನನ್ನ ಫಸ್ಟ್ ಪ್ರೈಸ್ ಸಿಕ್ಕಿದೆ. ಉಸಿರಾಡ್ತದೆ ಅಂತ ತೋರಿಸುವುದಕ್ಕೆ ಒಂದು ಗಿಡವನ್ನು ಬೆಳೆಸಿ ಒಂದು ಪಾತ್ರದಲ್ಲಿ ಅದನ್ನು ತಕೊಂಡು ಹೋಗಿದೆ. ಇಂಗಾಲ ಡೈಆಕ್ಸೈಡ್ ಬಿಡ್ತದೆ ಅನ್ನೋದನ್ನು ತೋರಿಸೋದಕ್ಕೆ ಸುಣ್ಣ ನೀರು ಹಾಕಿ ಎಲ್ಲರಿಗೂ ತೋರಿಸಿದೆ. ಭಾಳ ಸಂತೋಷ ಆಯ್ತು. ಅಲ್ಲಿ ಇಷ್ಟು ಸಣ್ಣ ರೀತಿಯ ಕೆಲಸವನ್ನು ನಾವು ಮಾಡಿ ತೋರಿಸೋದಿಲ್ಲ ಶಾಲೆಯಲ್ಲಿ, ನೀವು ಮಕ್ಕಳಿಗೆಲ್ಲ ಮಾಡಿ ತೋರಿಸಿದ್ದೀರಿ ಅಂತ ಹೇಳಿ ನಾನು ಮಾಡಿ ಇಲ್ಲಿ ಶಿರ್ಬಿನಲ್ಲಿ ಮಾಡಿದ್ದಾನೆ ಅಲ್ಲಿ ಕೊಂಡೋದು. ಆಗ ನಮ್ಮ ಒಬ್ಬರು ಮಾಸ್ತಿದ್ದರು ಇವರು ಹೊರ್ಳ ಅಂತೇಳಿ, ಭಾಳ ಸಂತೋಷಪಟ್ಟರು ಅವರು. ನೀವು ಅಲ್ಲಿಗೆ ಬೋ ಹಿಡ್ಕೊಂಡು ಬಂದು ಸಾಕು ಮಾರ ಹಂಡೆ ಕೊಡಿದೆ ಕೈ ಕೀಲು ಹಾಕೊಂಡು ಕಾರಂತರ ಇದ್ದೀರ ಕಾರಂತರ ಇಲ್ಲಿ ತೊಟ್ಟಿ ಭಾಳ ಹುಷಾರು ಮಾರೆ ನೀ ಅಡ್ಡಿಲ್ಲ ತೊಂದರೆ ಇಲ್ಲ ಅಂತ ಶಿವಂಕಾರ ಅಂತ. ಆದರೆ ಮೀಟಿಂಗ್ ಬಂದರೆ ಹೈಸ್ಕೂಲಲ್ಲಿ ಅದು ನಾವು ಮಾತಾಡ್ತಿದ್ವಿ, ಅಂದರೆ ಸಾಮಾಜಿಕವಾಗಿ ಭಾಳ ತೊಡಗಿಸ್ಕೊಂಡಿದ್ರೆ ಅಂತೇಳಿ, ಅದು ಅದ್ರ ಬಗ್ಗೆ ಮತ್ತೇನೋ ಹೇಳ್ಕೊಳ್ಳೋದಿದೆ ಸರ್? ಅಲ್ಲ ಅದೇ, ಈಗ ಸರ್ ಸಾಮಾಜಿಕವಾಗಿ ಇರ್ಬೋದು, ಮತ್ತು ಈವನ್ ಸ್ಕೂಲಿನ ಲೆವೆಲಲ್ಲೂ ನನಗೆ ತಿಳಿದ ಮಟ್ಟಿಗೆ ಅವು ಮೊದಲು ಇಲ್ಲಿ ಹಿಂದೂಸ್ತಾನಿ ಶಾಲೆಗೆಲ್ಲ ಮಕ್ಕಳಲ್ಲಿ ಬರಬೇಕಿತ್ತು. ಅಲ್ಲಿ ಮುಗುಳಿ ಅಂತ ಇದೆ, NH-ಗಿಂತ ಆಚೆ ಒಂದು ಮುಸ್ಲಿಮ್ಸ್ ಎಲ್ಲ ಇಲ್ಲಿಗೆ ಬರ್ತಾ ಇದ್ರು. ಅಲ್ಲಿ ಬರುವಾಗ ಒಂದು ಮಗುವಿನ ಏನೋ ಆಕ್ಸಿಡೆಂಟ್ ಆಯ್ತು. ನಾನು ಆ ಮಗುವಿನ
ಬಿಡಿಸೋಕೆ ಭಾಳ ಪ್ರಯತ್ನ ಮಾಡಿದೆ, ಏನು ಮಾಡುವಾಗಲ್ಲ ನನ್ನ ಹತ್ರ. ನನಗೆ ವರ್ತನೆ ಬಂತು, ಹೋಗೋದ್ರೊಳಗೆ ಮಗು ಬಿದ್ದು ಖಾಲಿ ಆಯಿತು. ಅದೇ ದಿನ ನಾನು ಮನೇಲಿ ಬಂದರೆ ಊಟ ಮಾಡಲಿಲ್ಲ. ಆದರೆ ಅದು ಶಾಲೆಗೆ ಬರ್ತಿತ್ತು, ಅದು 1ನೇ ಕ್ಲಾಸಲ್ಲಿ ಮಗು. ನನಗೆ ಎಷ್ಟು ಬೇಸರ ಆಯಿತು ದಂಡೆ ಇವತ್ತು ಅದನ್ನು ನೆನೆಸಿದ್ರೆ ಸರಿತದೆ. ಅದೇ ತಕ್ಷಣ ನಾನು ಸೀದ ಮಂಗಳೂರಿಗೆ ಹೋದೆ. ಮಂಗಳೂರಿಗೆ ಹೋದಾಗ ನಮ್ಮ ಶೆಟ್ಟರಿ ಇಲ್ಲಿಯೋ ಶೆಟ್ಟರಿ ಸಂಬಂಧ ಅಲ್ಲಿ ಡಿಸ್ಟ್ರಿಕ್ಟ್ ಬೋರ್ಡ್ನಲ್ಲಿ ಮ್ಯಾನೇಜರ್ ಆಗಿದ್ದರು. ನಮ್ಮ ಹತ್ರದ ಆಗೋದಿಲ್ಲ ಬಿಡಿ, ಉರ್ದು ಸೆಕ್ಷನ್ ನೀವು ಮೈಸೂರಿಗೆ ಹೋಗ್ಬೇಕು, ಉರ್ದು ಸೆಕ್ಷನ್ ಶಾಲೆಯನ್ನು ಬೇರೆ ಕಡೆ ಮಾಡಬೇಕಂದ್ರೆ. ಅಲ್ಲಿಂದ ಮತ್ತೊಬ್ಬರು ಸಾವಿರ ಮಾಸ್ಟರ್ ಕರ್ಕೊಂಡು 3ನೇ ದಿನಕ್ಕೆ ಮೈಸೂರಿಗೆ ಹೋದೆ. ಅಲ್ಲಿ ಜಾಯಿಂಟ್ ಡೈರೆಕ್ಟ್ರ್ ಹತ್ರ ಮಾತಾಡಿ ಆಚೆ ಈ ರಸ್ತೆಕ್ಕಿಂತ ಆಚೆ ಒಂದು ಉರ್ದು ಅಲ್ಲೊಂದು 60 ಮನೆ ಇದೆ, ಉರ್ದು ಶಾಲೆ ಮಾಡಬೇಕಂತ ಪರ್ಮಿಷನ್ ತಗೊಂಡು ಬಂದೆ. 3 ದಿನ ಬಿಡೋದು ಅಲ್ಲಿಗೆ ಉರ್ದು ಶಾಲೆ ನಡೀತಾ ಇದೆ. ಒಂದೇ ಮಾತಾಡಿತ್ತು ಇವರು, ಅದಕ್ಕೆ ಮುತುವರ್ಜಿ ವಹಿಸಿ ಅಲ್ಲಿ ಮಾಡಿಸಿದ್ರು ಎರಡು ಕಡೆ. ಈಗ ಅದು ಇದು ಬಂದಾಗ ಇಲ್ಲಿ ರೆಂಟ್ ಅಂಡ್ ಬಿಲ್ಡಿಂಗ್ ಅವ್ರು ಕೊಡುವುದಿಲ್ಲ, ಗಲಾಟೆ ಮಾಡ್ಕೊಂಡು ಊರಿನವರಿಗೆ ಮನಸ್ಸು ಸರಿ ಇಲ್ಲದೆ ಮಾಡೋದು ಬಿಟ್ಬಿಟ್ರೆ. ಇದು ಹೈರ್ ಪ್ರೈಮರಿ ಆಗೈತಿ ನಾವಿರುವಾಗ. ಆಗ ಅಲ್ಲಿ ಓಪನ್ ಆದಂತ ಅದು ಹೈರ್ ಪ್ರೈಮರಿ ಆಯ್ತು. ಈಗ ಅಲ್ಲಿ ಅವರು ಭಾಳ ಇವಾಗ ಹೋಗದೇ ಇದ್ದ ಜನ ಅಲ್ಲಿ ಸಪೋರ್ಟ್ ಮಾಡಿ ತಮ್ಮ ಸ್ಥಳ ಕೊಟ್ಟು ಕಟ್ಟಡ ಮಾಡಲಿಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಟ್ರು. ಧಾರ್ಮಿಕವಾಗಿಯೂ ಕೂಡ ನೀವು ಧಾರ್ಮಿಕ ಏನು ಸಾಧ್ಯ ಇತ್ತು ಇಲ್ಲಿ ಇಲ್ಲಿಂದ ನಾನು ನಮ್ಮ ಸಮಾಜ ಬಂದವರೆಲ್ಲ ನನ್ನನ್ನು ವೈಸ್ ಪ್ರೆಸಿಡೆಂಟಾಗಿ ಮಾಡಿದ್ರು ಮುಂದವ್ರ ತಾಲೂಕು ಬಿಲ್ಲವ ಸಮಾಜಕ್ಕೆ. ಅದಕ್ಕೆ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಪ್ರಯತ್ನ ಮಾಡಿದೆ. ನಮ್ಮಲ್ಲಿ ಆ ಟ್ಯಾಪಿಂಗ್ ಎಲ್ಲ ಇತ್ತಲ್ಲ, ಆವಾಗ ಬಂದು ಮನೆಯಲ್ಲಿ ಬಂದೆಲ್ಲ ಹಿಡಿತಾ ಇದ್ರು. ಎಲ್ಲರೂ ಎರಡು ಬಾಟ್ಲೆ ಕಳ್ಳೆ ಇಟ್ಕೊಂಡ್ರೆ ಹಿಡಿಯೋದು ಮಾಡೋದು ಇದನ್ನೆಲ್ಲ ನಾನು ಪೊಲೀಸ್ ಸೂಪರಿಂಟೆಂಡೆಂಟ್ ಹತ್ರ ಎಲ್ಲ ಮಾತಾಡಿ ನೋಡಿ ಮನುಷ್ಯ ಕೆಲಸ ಮಾಡಿದವ ನೀರು ಕೊಡುವುದಿಲ್ಲ ಅಂತ ಹೇಳಿ ಕೊಟ್ಟ ಇಲ್ಲ. ಅವ್ನು ಮನೆಯಲ್ಲಿ ಎರಡು ಬಾಟ್ಲೆ ಕಳ್ಳಿಟ್ಕೊಂಡ್ರೆ ನೀವು ಸೀದಾ ಬಂದು ಹಿಡಿದು ಅವನು ಟೀಚರಿಂದ ತಗೊಂಡೋಗಿ ಹೊಡಿತೀರಲ್ಲ, ಯಾಕೆ ಹೊಡಿತೀರಿ? ಅವ್ನು ಕುಡಿಯಲಿಕ್ಕೆ ಬೇಕಂತ ಇಟ್ಕೊಂಡಿದ್ದೆ ಅಂತೇಳಿ ಮಾರಾಟಕ್ಕಲ್ಲ ಅಂತ ಹೇಳಿದೆ. ಆಗ ಸರ್ಕಲ್ ಇನ್ಸ್ಪೆಕ್ಟ್ರು ಇವರು ಡಿ ಎಸ್ ಪಿ ಎಲ್ಲ ಒಪ್ಪಿದ್ರು. ಆಗ ಅಂಥದ್ದು ಒಂದು ಎರಡು ಬಾಟ್ಲಿ ಇದ್ರೂ ಕೇಸ್ ಹಾಕಬೇಡಿ ಅಂಥವ್ರು ನಡ್ಕೊಂಡು ಟೇಷನ್ಲಿ ಬುದ್ದಬೇಡಿ ಅಂತ. ಒಂದಿನ ನಾನು ಒಪ್ಪಂದಿದ್ದು ಬರುವಾಗ ಒಬ್ಬನ ಟ್ಯಾಪರ್ನ ತಕ್ಕೊಬಂದು ಸರಿ ಹೊಡಿತಾ ಇದ್ದರು ಟೇಷನಲ್ಲಿ. ಅವನ ಮನೇಲಿ ಎರಡು ಬಾಟ್ಲಿ ಸೇದಿ ಸಿಕ್ಕಿತ್ತಂತೆ, ಅದಕ್ಕೆ ಹೊಡಿತಾ ಇದ್ದಾರೆ. ಏನು ನೀರು ಕುಡಿಯೋದಿಲ್ಲ, ಅವನು ಬೇರೆ ಕುಡಿಯೋದಕ್ಕಾಗಿ ಇಟ್ಕೊಂಡಿದ್ದೆ, ಯಾಕೆ ಹೊಡಿತೀರಿ ಅಂತ ಕೇಳಿದಾಗ ಅವರಿಗೆ ವಿಷಯ ಆಯಿತು, ಹಾಗೆ ಬಿಟ್ಟರು. ಅದರ ನಂತರ ಆ ಹೆಸರನ್ನ ಎಲ್ಲಿ ಕಂಡ್ರು ಮಾತಾಡ್ತಾರೆ, ಬನ್ನಿ ಮಾರ್ರೆ ನಾವು ಮೋಸ ಮಾಡಿದರೆ ಅದನ್ನು ನೀವು ನಮ್ಗೆ ಸರಿ ತಿಳಿಸಿದ್ರಿ ಅಂತೇಳಿ. ಅಡುಗೆ ಮಾಡಿದವರು ಊಟ ಮಾಡೋದಿಲ್ಲ ಅಂತೇಳಿ ಸಕ್ಕೆ ಟೈಪ್ ಮಾಡ್ತಾನೆ ಅವ. ಅವ್ನು ಕುಡಿಯೋದಿಲ್ಲ, ನಿಮ್ಗೆ ಹೇಗೆ ಕುಡಿಯೋದಿಲ್ಲ ಅಂತ ಎರಡು ಬಾಟ್ಲಿ ಕಳ್ಳೆ ಇಟ್ಕೊಂಡ್ಕೊಂಡು ನೀವು ಹಿಡ್ಕೊಂಡ್ಬಂದು ಹೊಡಿತೀರಿ ಟೇಷನ್ಗೆ ಅಂದರೆ. ಅದ್ರ ಜೊತೆಗೆ ಕೃಷಿ ಚಟುವಟಿಕೆ ಕೂಡ ಮಾಡ್ಕೊಂಡು ಗದ್ದೆ ಬೇಸಾಯಗಳು ಬೆಳೆಯೋದು. ಸ್ಕೂಲಿಗೆ ಹೋಗುವ ಮೊದಲು ನಾವು ಒಂದು ಸೌದೆ ಅಥವಾ ಸ್ವಲ್ಪ ಹೊರಗೆ ತಂದು ಹಾಕಿ ಇವರೆಲ್ಲ ಸಪೋರ್ಟ್ ಮಾಡ್ತಿದ್ರೆ ಅಂದ್ರೆ ಇವರು ಮಾಡಿದ್ದರಿಂದ ನಮಗೂ ಅದು ಬಂತು. ಆ ಬಾಲ್ಯದ ದಿನಗಳಲ್ಲಿ ಕಷ್ಟಗಳನ್ನ ನಾವು ಮೈಗೂಡಿಸ್ಕೊಂಡೇ ಬಂದಿರೋ ನಾನು ಮತ್ತೆ ಅಣ್ಣ ಜಾಸ್ತಿಯಾಗಿ. ನಮ್ಗಿಂತ ನಮ್ಮಲ್ಲೇ ಗಾಡಿ ಒಟ್ಟು ಎತ್ತು ಒಟ್ಟು ನಾವು 3 ಜನ ಹೋಗ್ಬೋದು ಒಟ್ಟಿಗೆ. ಎತ್ತಿನ ಗಾಡಿ ತಗೊಂಡು ನಾವೇ ಹೋಗ್ತೀವಿ, ಹೋಗ್ತಾ ಹೋಗಿ ಒಂದು ಗಾಡಿ ಸ್ವಲ್ಪ ತಕ್ಕೊಂಡು ನಾನು ಶಾಲೆಗೆ ಹೋಗ್ಬೇಕಾದ್ರೆ ಬರ್ತಿದ್ದೆ. ಇವ್ರು ಹಿಂದಿನಿಂದ ಹೊಡ್ಕೊ ಬರ್ತಿದ್ದೆ, ನಾನು ಬೇಗ ನಡೆದು ಬಂದು ಶಾಲೆ ಹೋಗ್ತಿದ್ದೆ. ಅಷ್ಟು ಇದು ಮಾಡಿದೆ. ಊರಿಗೆ ಒಂದು ಮಾದರಿ ಆಗಿದ್ವಿ ನಾವು. ಅಣ್ಣಂದೆಲ್ಲ ಅವಾಗ ಡಿಗ್ರಿ ಆಗಿತ್ತು ನಮ್ದೆಲ್ಲ ಡಿಗ್ರಿ. ಆದರೂ ಎತ್ತಿನ ಗಾಡಿ ಈಗಲೂ ಉಂಟು ನೋಡಿ ಗಾಡಿ ಹಾಗೆ ಉಂಟು. ಚಟುವಟಿಕೆಗಳು ಕೃಷಿ ಚಟುವಟಿಕೆ ಇರ್ಬೋದು ಯಾವುದೇ ಚಟುವಟಿಕೆಗಳು ನಮ್ಮನ್ನು ತೊಡಗಿಸ್ಕೊಂಡಿದ್ವಿ. ಅದೆಲ್ಲ ಇವರಿಂದಲೇ ಅಂದರೆ ಆ ಒಂದು ಅಟ್ಮಾಸ್ಫಿಯರ್ ಅನ್ನು ಕ್ರಿಯೇಟ್ ಮಾಡಿದ್ವಿ. ಹಾಗೆ ಅಂದರೆ ಹೆಣ್ಮಕ್ಳಿಗೆ ಶಾಲೆಗೆ ಹೋಗಬೇಕಲ್ಲ, 5 ಜನ ಹೆಣ್ಮಕ್ಳಿದ್ದಾರೆ ಅವ್ರು ಶಾಲೆಗೆ ಹೋಗಬೇಕು, ತಾಯಿಗೇನೋ ಇದು ಮಾಡಬೇಕು. ಈ ಗಂಡು ಮಕ್ಕಳನ್ನು ಕರ್ಕೊಂಡು ಗಾಡಿ ತಗೊಂಡು ನಾವು ಸಪ್ಪ ಬಂದವರೆ ಒಂದು ಗಾಡಿ ಸಪ್ಪ ಬರುತ್ತೆ. ಅವ್ರು ಶಾಲೆಗೆ ಹೋಗಿ ತಯಾರಾಗೋದ್ರೊಳಗೆ ಒಂದು ಗಾಡಿ ಸಪ್ಪ ಬರುತ್ತೆ. ಆಗ ಬೇಸಾಯ ಬೇಸಾಯ ಆಯ್ತಾ, ಹೆಣ್ಮಕ್ಳಿಗೆ ಎಜುಕೇಷನ್ ಆಯ್ತಾ, ಅವರೆಲ್ಲ ಇಲ್ಲಿ ನೀರು ಏತದಿಂದ ತೆಗೆದು ಸಸಿಗೆಲ್ಲ ನೀರು ಹಾಕ್ತಿದ್ರು ಹೆಣ್ಮಕ್ಳು. ನಮ್ಮಲ್ಲಿ ಯಾರು ಕೆಲಸ ಮಾಡ್ತಿದ್ದವರಿಲ್ಲ, ಎಲ್ಲರೂ ಕೆಲಸ ಮಾಡಿದ್ದಾರೆ. ಅವ್ರವ್ರ ಕೆಲಸ ಅವ್ರವ್ರು ಮಾಡಿ ಊಟ ಮಾಡಿ ಮತ್ತೆ ಶಾಲೆಗೆ ಹೋಗ್ತಾರೆ. ಗಂಡು ಮಕ್ಕಳು ಬಂದವರು ಹಾಗೆ ಬಂದವರು ಸೀದಾ ಹೈಸ್ಕೂಲ್ ಹೋಗ್ತಾರೆ. ಸ್ನಾನ ಮಾಡಿಕೊಂಡು ಅಷ್ಟು ವ್ಯವಸ್ಥೆ ಮಾಡಿದ್ದಾರೆ. ಅವರೆಲ್ಲ ಸಹಕಾರ ಮಾಡ್ತಿದ್ದಾರೆ. ನಮ್ಗೆ ಈ ಮನೆ ಅಂತಿಲ್ಲ. ನಾನು ಮನೆಯಿಂದ ಬರುವಾಗ 5 ರೂಪಾಯಿ ಇದ್ದಿತ್ತು ನನ್ನ ಎಸ್ ಬಿ ಅಲ್ಲಿ ಮನೆಯಿಂದ ಹೊರಗೆ ಬರುವಾಗ. ಆ ನಂತರ ಒಬ್ಬರು ಮಾಸ್ಟರ್ ಬಂದು ಇಲ್ಲೊಂದು ಆಳು ಮನೆ ಇದೆ ಇಲ್ಲಿ ಇರಿ ಅಂತ ನನ್ನನ್ನು ಕರ್ಕೊಂಡೋದ್ದು ಸಂಜು ಶೆಟ್ಟರ್ ಅಂತೇಳಿ ಕರೆದುಕೊಂಡು ಬಂದು ಮನೆಯಲ್ಲೆಲ್ಲ ತೋರಿಸಿ ಖರೀದಿ ಮಾಡಿ
ಇಲ್ಲಿ ಕುಟುಂಬ ಆಯ್ಕೊಂಡು ಇರ್ಬೋದು ಅಂತೇಳಿ. ಆಗ ನಮ್ಮ ಅತ್ತೆ ಅದಕ್ಕೆ 800 ರೂಪಾಯಿ ಅಡ್ವಾನ್ಸ್ ಕೊಟ್ಟರು. ಆದ್ದರಿಂದ ಆ ಸ್ಥಳ ನಾವು ರಿಸಿ ಮಾಡ್ಕೊಂಡು ಇಲ್ಲಿ ಉಳಿಲಿಕ್ಕೆ ಅನುಕೂಲ ಆಯಿತು. ನಮ್ಮ ಹತ್ರ ಅಷ್ಟು ದುಡ್ಡು ಇರಲಿಲ್ಲ, ಏನು ಮಾಡಬೇಕಂತ ಸಂಬಳ ಸತಿ ಖರ್ಚಾಗ್ತಾಯಿತ್ತು. ಇಲ್ಲಿಂದ ಕುಂದಾಪುರವರೆಗೂ ಹೋಗಿ ನಾನು ಬಿಲ್ವ ಸಮಾಜ ಸೇವೆ ಮಾಡ್ತಾಯಿದ್ದೆ. ಒಂದಿನ ಏನಾಗಿದೆ ಅಂತೇಳಿ ಮರವಂತೆಯಲ್ಲಿ ಆಚೆ ಮೀಟಿಂಗ್ ಇಟ್ಟುಕೊಂಡಿದ್ದಾರೆ. ಶಾಲೆ ಹೋಗಲಿಕ್ಕೆ ಯಾರೂ ಸಿಕ್ಕಲಿಲ್ಲ. ಶಾಲೆ ಆಚೆ ಒಬ್ಬರನ್ನ ಕರೆದ್ರು ಬರಲಿಲ್ಲ. ಮಗುವೇರೊಬ್ಬರು ಇದ್ದರು, ದೋಣಿ ಇಟ್ಟುಕೊಂಡಿದ್ದಾರೆ, ಬರೆದ್ರು ಬರಲ್ಲ. ನಾನು ಆ ದಿನ ಅದೇ ದೋಣಿಯಲ್ಲಿ ಆಚೆ ಹೋಗುವಂತ ಹೋಗ್ತಾ ಇದ್ದೆ. ದೋಣಿ ನಡೆಸ್ಲಿಕ್ಕೆ ಬರಲಿಲ್ಲ ನನಗೆ. ಅದೇ ಸಮಯದಲ್ಲಿ ಒಬ್ಬ ಕ್ರಿಶ್ಚಿಯನ್ ನೋಡಿ ಹೊಳೆ ಹಾರಿ ನನ್ನ ಇಲ್ಲಿದ್ದರೆ ಮರವಂತೆಯಲ್ಲಿ ನಾನು ನೇಪಾಲಾಗಬೇಕಾಯ್ತು, ಆಚೆ ಹೋಗಬೇಕಂತ ಶಾಲೆಯಲ್ಲಿ ಮೀಟಿಂಗ್ ಇಟ್ಕೊಂಡಿದ್ದೆ. ನಮ್ಮ ಜಾತಿಯವರು ಯಾರೂ ಇರಲಿಲ್ಲ ಅಲ್ಲಿ, ಏನಿಲ್ಲ, ಈಜ್ಕೊಂಡು ಹೋಗೋ ಅಷ್ಟು ದೂರ ಮರವಂತೆ ದೇವಸ್ಥಾನದಿಂದ ಆಚೆ. ನನಗೆ ಎಲ್ಲ ಹಾಕಲಿ ಸರಿ ಗೊತ್ತಿಲ್ಲಲ್ಲ. ಹೋಗ್ತಿರೋ ಕ್ರಿಶ್ಚಿಯನ್ ಬಡ ಬಂದು ಹೊಳೆಗೆ ಇಳಿದು ನನ್ನನ್ನು ಆಚೆ ದಾರಿಸಿಬಿಟ್ಟಿದ್ದೆ. ಆ ರೀತಿ ಏನೋ ತಾರೆತ್ತು. ಕುಂದಾಪುರದ ತಾಲೂಕು ಬಿಲ್ಲವ ಸಂಘದ ವೈಸ್ ಪ್ರೆಸಿಡೆಂಟ್ ಆಗಿ 5-15 ವರ್ಷ ಇದ್ದೇನೆ. ಸಾಕಷ್ಟು ಅನುಭವಗಳಿದೆ ನಿಮ್ಮ ಬದುಕಿನ ವೃತ್ತಿಯಲ್ಲಿ, ಹಾಗಾಗಿ ಮಾತಾಡಲಿಕ್ಕೆ ಬಹಳಷ್ಟು ವಿಚಾರಗಳು. ಖಂಡಿತ. 3 ತಿಂಗಳು ನಾವು ಶ್ರಮ ಪಟ್ಟಿದ್ದೆ. 3 ಜನ ವಿದ್ಯಾರ್ಥಿಗಳು ಹಾಕಿಕೊಂಡು ಡಿಕ್ಲರೇಷನ್ ಬಂದಾಗ ರಾತ್ರಿ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 9 ಗಂಟೆವರೆಗೆ VA ರೂಮ್ನಲ್ಲಿ ಕೂತ್ಕೊಂಡು 3 ಜನ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಎಲ್ಲ ಡಿಕ್ಲರೇಷನ್ಗೆ ಅರ್ಜಿ ಕೊಡು. ಯಾರ ಹತ್ರವೂ ಚೀಟಿ ಇಲ್ಲ, ಎಂತ ಇಲ್ಲ, ನಮ್ಮ ಹತ್ರ 7 ಮುಡಿ, 3 ಮುಡಿ, 4 ಮುಡಿ ಗದ್ದೆ ಇದೆ ಅಂತ. ಅವನು ಲೀಡ್ ತೆಗೆದು ನಾವೇ ಅರ್ಜಿ ಹಾಕೋದು ಡಿಕ್ಲರೇಷನ್ ಬಂದಾಗ. ಆಗ ಅವ್ರಿಗೆ ನೋಡಿದ ಬಂದ್ಕೊಂಡು ನಾವು ಮಾಡಲಿಲ್ಲಲ್ಲ, ನಾವೇ ಯಾಕೆ ಹೀಗಾಯ್ತು ಅಂತೇಳಿ ಕೇಳಿದವರು ಎಷ್ಟೋ ಜನ ಇದ್ದಾರೆ. ನೀವು ಹೋಗಿ ನಮ್ಮ ಹತ್ರ ಗದ್ದೆ ಇದೆ ಅಂತ ಹೇಳಿ, ಅಷ್ಟು ಮಾತ್ರ ಹೇಳಿ. 3 ಜನ ವಿದ್ಯಾರ್ಥಿಗಳು ನಮ್ಗೆ ಭಯಂಕರ ಸಹಕಾರ ಮಾಡಿದ್ದಾರೆ. ನೀವು ಅವತ್ತು ಮಾಡಿದ ಒಂದು ಸಣ್ಣ ಕೆಲಸ ನೋಡಿ, ಇವತ್ತು ಎಷ್ಟೋ ಜನರಿಗೆ ಸ್ವಂತ ಆಯ್ತಲ್ಲ. ಕರಾವಳಿಯಲ್ಲಿ ಹೆಚ್ಚಿನವರಿಗೆ ಡಿಕ್ಲರೇಷನ್ ಹಾಕೋಕೆ ಬರಲ್ಲ, ಅವರಿಗೆ ಹೆದರ್ಕೊಂಡು ಮತ್ತೆ ಒಡೀರಿಗೆ ಹೆದರ್ಕೊಂಡು. ಇಷ್ಟೊತ್ತು ಕುಂದಾಪುರ .com ಜೊತೆಗೆ ತಮ್ಮ ಬದುಕಿನ ಅನುಭವಗಳನ್ನು ಸಂಕ್ಷಿಪ್ತವಾಗಿ ಬಿಚ್ಚಿಡ್ರಿ ಸರ್. ತಮಗೆ ಹಾರೈಸ್ತಾ ಅದರ ಜೊತೆಗೆ ನಿಮ್ಮ ಮಗ ಸದನ್ ದಾಸ್ ಅವರಿಗೆ ಕೂಡ ಈ ಸಂದರ್ಭದಲ್ಲಿ ವಿಶೇಷ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ಸರ್. ನಮಸ್ಕಾರ. ನಮಗೆ ಇಷ್ಟು ಉಪಕಾರ ಹೇಳ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮ್ಮ ತಂಡಕ್ಕೆ ಧನ್ಯವಾದಗಳನ್ನು. ಥ್ಯಾಂಕ್ ಯು ಸರ್.